ಅದಕ್ಕಿಂತ ಮುಂಚಿತವಾಗಿ ಓವರ್ ಆಲ್ ಇಡೀ ಭಾರತದಲ್ಲಿ ಯಾವ ರೀತಿಯಾದಂತಹ ಒಂದು ಅಭಿಪ್ರಾಯ ವ್ಯಕ್ತವಾಗಿದೆ ಅನ್ನುವಂಥದ್ದು, 2024 ಲೋಕಸಭೆ ಚುನಾವಣೆಯಲ್ಲಿ ಈಗ ಜನಾಭಿಮತ ಹೇಗಿದೆ ಅನ್ನುವಂಥದ್ದನ್ನ ನೆಟ್ವರ್ಕ್ 18 ನಡೆಸಿರುವಂತಹ ಮೆಗಾ ಸರ್ವೆ ಇದು. ಉತ್ತರದಿಂದ ದಕ್ಷಿಣದವರೆಗೂ, ಪೂರ್ವದಿಂದ ಪಶ್ಚಿಮದವರೆಗೂ ಕೂಡ ನಡೆಸಿರುವಂತಹ ಸಮೀಕ್ಷೆ, 543 ಲೋಕಸಭಾ ಕ್ಷೇತ್ರಗಳ ಒಂದು ಮೆಗಾ ಸಮೀಕ್ಷೆಯ ಪ್ರಕಾರ 2024 ಲೋಕಸಭೆ ಚುನಾವಣೆಯಲ್ಲಿ ಈಗ ಜನಾಭಿಮತ ಹೇಗಿದೆ ಅನ್ನುವಂಥದ್ದನ್ನು ನೋಡುವಂತಹ ಸಮಯ. ಬಹಳ ಮುಖ್ಯವಾಗಿ BJP ನಿರಂತರವಾಗಿ ಒಂದು ಕ್ಯಾಂಪೇನನ್ನು ಮಾಡ್ತಾ ಇದೆ, 400 ಪಾರ್ ಅನ್ನುವಂಥ ಹೇಳ್ತೀರ. 543 ಲೋಕಸಭಾ ಕ್ಷೇತ್ರಗಳ ಪೈಕಿ NDA 411 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಅವಕಾಶಗಳಿದ್ದಾವೆ ಅನ್ನುವಂಥ ಒಪಿನಿಯನ್ ಪೋಲ್ನ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಮಾಹಿತಿ. ಇಂಡಿಯಾ ಕೂಟ 105 ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಬೋದು ಅನ್ನುವಂಥದ್ದು. ಇತರರು 27 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತೇಳಿ, ಅಂದರೆ ಇತರರಲ್ಲಿ ಅದರಲ್ಲಿ ಅವರಿಗೆ ಗೆಲ್ಲೋದಕ್ಕೆ ಸಾಧ್ಯ ಆಗಬಹುದಾಗಿರುವಂಥದ್ದು 27 ಸೀಟ್ಗಳು. ಇಂಡಿಯಾ ಕೂಟದಲ್ಲಿ 105 ಸೀಟ್ಗಳು ಗಳಿಸ್ಬೋದು ಅಂತೇಳಿ. ಇದರಲ್ಲಿ ಕಾಂಗ್ರೆಸ್ ಆಲ್ಮೋಸ್ಟ್ 49 ಸೀಟ್ಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿಕೊಳ್ಳುತ್ತೆ ಅನ್ನುವಂಥ ಇದ್ದರೆ, 411ರಲ್ಲಿ BJP 350 ಸೀಟ್ಗಳಲ್ಲಿ ಗೆಲುವನ್ನು ದಾಖಲಿಸ್ಕೊಳ್ಬೋದು, ಮತ್ತು ಸುಮಾರು 61 ಸೀಟ್ಗಳನ್ನು ಅವರ ಮಿತ್ರ ಪಕ್ಷಗಳು ಗೆಲುವು ದಾಖಲಿಸ್ಕೊಳ್ಬಹುದು ಅನ್ನುವಂಥ ನಿರೀಕ್ಷೆ ಇದೆ. NDA 48% ಮತಗಳಿಕೆ ಮತ್ತು ಇಂಡಿಯಾ ಕೂಟ 32% ಮತಗಳಿಕೆಯನ್ನು ಮಾಡಿಕೊಳ್ಬಹುದು ಅನ್ನುವಂಥ ಒಂದು ಅಭಿಪ್ರಾಯ ವ್ಯಕ್ತವಾಗಿರುವಂಥದ್ದು. ಇತರರು 20% ಮತಗಳಿಕೆಯನ್ನು ಮಾಡಿಕೊಳ್ಬಹುದು ಅಂತೇಳಿ 48% ಮತಗಳಿಕೆಯೊಂದಿಗೆ 400ಕ್ಕೂ ಹೆಚ್ಚು ಸೀಟ್ಗಳನ್ನು ಈ ಬಾರಿ NDA ಗಳಿಸುತ್ತೆ ಅನ್ನುವಂಥದ್ದನ್ನು ಈ ಮೆಗಾ ಒಪಿನಿಯನ್ ಪೋಲ್ನ ಸಂದರ್ಭದಲ್ಲಿ ಬಂದಿರುವಂತಹ ಒಟ್ಟು ಸಮೀಕ್ಷೆಯ ರಿಸಲ್ಟನ್ನು ನಾವೀಗ ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ಬಹಳ ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಲೇಬೇಕಾಗಿರುವಂಥದ್ದು, ಮೆಗಾ ಒಪಿನಿಯನ್ ಪೋಲ್ನಲ್ಲಿ 543 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಇರುವಂತಹ ರಿಸಲ್ಟ್ ಇದು. ಇದರಲ್ಲಿ ಸ್ಪಷ್ಟವಾಗಿ NDA 411 ಸ್ಥಾನಗಳೊಂದಿಗೆ 400 ಸೀಟ್ಗಳನ್ನು ದಾಟಿಸಿ ಮುಂದಕ್ಕೆ ಹೋಗುವಂತಹ ಅವಕಾಶಗಳು ಈ ಬಾರಿ NDAಗೆ ಇದೆ ಅನ್ನುವಂಥದ್ದನ್ನು ದೇಶದ ಜನ ತನ್ನ ಅಭಿಪ್ರಾಯವನ್ನು ಈ ಒಂದು ಒಪಿನಿಯನ್ ಪೋಲ್ನ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಅದನ್ನು ನಿಮಗೆ ಮತ್ತೆ ಗ್ರಾಫಿಕ್ಸ್ ಮೂಲಕವಾಗಿ ವಿವರಿಸ್ತಾ ಹೋಗ್ತೀನಿ ಯಾವ ಸ್ವರೂಪದಲ್ಲಿ ಇದೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ. ವಿಶೇಷವಾಗಿ ಇಲ್ಲಿ 411 ಲೋಕಸಭಾ ಕ್ಷೇತ್ರಗಳಲ್ಲಿ BJP ತನ್ನ ಮಿತ್ರ ಪಕ್ಷಗಳ ಜೊತೆಗೆ 411 ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸ್ಕೊಳ್ಬೋದು. 105 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ತನ್ನ ಮಿತ್ರ ಪಕ್ಷಗಳ ಜೊತೆಗೆ ಸೇರಿ ಗಳಿಕೆಯನ್ನು ಮಾಡಿಕೊಳ್ಬಹುದು ಅನ್ನುವಂಥದ್ದು, ಮತ್ತು 27 ಲೋಕಸಭಾ ಕ್ಷೇತ್ರಗಳು ಇತರರ ಪಾಲಾಗುತ್ತೆ, ಇತರೆ ಪಕ್ಷಗಳ ಪಾಲಾಗುತ್ತೆ ಅನ್ನುವಂಥದ್ದನ್ನು ಈ ಒಂದು ಮೆಗಾ ಒಪಿನಿಯನ್ ಪೋಲ್ನಲ್ಲಿ ಸಿಕ್ಕಿರುವಂತಹ ಒಟ್ಟು ಸಮೀಕ್ಷೆಯ ಫಲಿತಾಂಶ ಇದು. 400 ಸೀಟ್ಗಳನ್ನು BJP ದಾಟಿಸುತ್ತೆ ಅನ್ನುವಂಥದ್ದು, ಹಾಗೆ ಇಂಡಿಯಾ ಕೂಟ 105 ಸೀಟ್ಗಳಿಗೆ ಮಾತ್ರ ಸೀಮಿತ ಆಗುತ್ತೆ, ಮತ್ತು ಇತರರು 27 ಸೀಟ್ಗಳನ್ನು ಗಳಿಸಬಹುದು ಅನ್ನುವಂಥದ್ದನ್ನು. ಮತ್ತು ವಿಶೇಷವಾಗಿ ಇಲ್ಲಿ ವೋಟ್ ಪರ್ಸೆಂಟೇಜ್ ವಿಚಾರಕ್ಕೆ ಬಂದಾಗಲೂ ಕೂಡ 48% ಮತಗಳಿಕೆಯನ್ನು ಈ ಬಾರಿ NDA ಕೂಟ ಮಾಡಬಹುದು. ಇದೇ ಕಾರಣಕ್ಕಾಗಿ ಅವರು 411ರಷ್ಟು ಸ್ಥಾನಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗಬಹುದು. ಎಲ್ಲ ರಾಜ್ಯಗಳ ಸಮೀಕ್ಷೆಯನ್ನು ಆಧರಿಸಿ ನೋಡಿದಂತಹ ಸಂದರ್ಭದಲ್ಲಿ ಸಿಗ್ತಾ ಇರುವಂತಹ ಅಭಿಪ್ರಾಯ ಇದು. 411 ಸ್ಥಾನಗಳನ್ನು ಇಲ್ಲಿ NDA ಗಳಿಸ್ಬೋದು, ಹಾಗೆಯೇ ಇಂಡಿಯಾ ಕೂಟ 105 ಸ್ಥಾನಗಳನ್ನು ಗಳಿಸ್ಬೋದು, ಮತ್ತು ಇತರರು 27 ಸ್ಥಾನಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗ್ಬೋದು ಅಂತೇಳಿ. ಈ 411ರಲ್ಲಿ BJP 351, ಈ NDAಯ ಇತರೆ ಮಿತ್ರ ಪಕ್ಷಗಳು 61 ಸ್ಥಾನಗಳನ್ನು ಗಳಿಸ್ಬೋದು ಅನ್ನುವಂಥದ್ದು. ಹಾಗೆಯೇ 105 ಸೀಟ್ಗಳಲ್ಲಿ ಕಾಂಗ್ರೆಸ್ 49 ಸ್ಥಾನಗಳನ್ನು ಗಳಿಸ್ಬೋದು, ಇಂಡಿಯಾ ಕೂಟದ ಇತರೆ ಪಕ್ಷಗಳು ಸೇರಿ 56 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸ್ಕೊಳ್ಬೋದು ಅಂಥೇಳಿ, ಹಾಗೂ ಇತರರು 27 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಎಸ್ ರವಿಕುಮಾರ್ ಅವರೇ, ಕ್ವಿಕ್ ಆಗಿ. ನನಗೆ ಭಾಳ ಆಶ್ಚರ್ಯ ಆಗೋದು, ನಿಮ್ಮ ಸರ್ವೆ ಪ್ರಕಾರ ಒಂದು ನ್ಯಾಷನಲ್ ಪಾರ್ಟಿಯಾಗಿ ಎರಡು ಬಾರಿ ಈಗ ಆಲ್ರೆಡಿ ಅಫಿಷಿಯಲ್ ಅಪೋಸಿಷನ್ ಪಾರ್ಟಿ ಆಗೋದಕ್ಕೆ ಅರ್ಹತೆಯನ್ನು ಕಳ್ಕೊಂಡಿದೆ, ಎಲಿಜಿಬಿಲಿಟಿಯನ್ನು ಕಳ್ಕೊಂಡಿದೆ. ಈಗ ಮೂರನೇ ಬಾರಿಗೆ ಅಂದರೆ ಏನಂತಾರೆ ಅದಕ್ಕೆ, ಹ್ಯಾಟ್ರಿಕ್ ಹೊಡಿತಾ ಇದೆ ಕಾಂಗ್ರೆಸ್. ಮೂರನೇ ಬಾರಿಗೂ ಕೂಡ ಅಫಿಷಿಯಲ್ ಅಪೋಸಿಷನ್ ಪಾರ್ಟಿ ಆಗೋದಕ್ಕೆ ಎಲಿಜಿಬಿಲಿಟಿಯನ್ನು ಪಡ್ಕೊಂಡಿಲ್ಲ ಅಂದರೆ
ದೇಶವನ್ನ ಇವರು ಆಳ್ಬೇಕಾದಂತ ಸಂದರ್ಭದಲ್ಲಿ ಯಾವ ರೀತಿ ಆಳಿದ್ರು ಆಲ್ರೆಡಿ ಅವರ ನಾಯಕರಾದಂತ ಇದ್ರ ಒಂದು ಮತದಾನದ ಮೂಲಕ ಜನ ತೋರಿಸ್ಕೊಡ್ತಾ ಇದಾರೆ ಕಂಟಿನ್ಯೂಸ್ ಆಗಿ ಮೂರನೇ ಬಾರಿ. ಸರ್, ಇವರು ಗ್ಯಾರಂಟಿಗಳ ಬಗ್ಗೆ ಮಾತಾಡಿದ್ರು, ಸಾಲದ ಬಗ್ಗೆ ಮಾತಾಡಿದ್ರು. ಇವರಿಗೆ ಒಂದು ನಂಬರ್ ಕೊಡ್ತೀನಿ, ಸುಮ್ಮನೆ ಬಾಯಲ್ಲಿ ಮಾತಾಡೋದಲ್ಲ ಸರ್. ನಮ್ಮ ರಾಜ್ಯದಲ್ಲಿ ಶಕ್ತಿ ಯೋಜನೆಯಲ್ಲಿ ಈ ಒಂದ್ ತಿಂಗಳಿಂದ ಇದ್ದಂತಹ ನಂಬರ್ ಕೊಡ್ತೀನಿ, ಲೇಟೆಸ್ಟ್ ನಂಬರ್. 150 ಕೋಟಿ ಟ್ರಿಪ್ಸ್ ಆಗಿದೆ ಸರ್ ಹೆಣ್ಮಕ್ಳು. ನೀವು ಕೊಟ್ಟಿದ್ರೆ ಓಟಾಗಿ ಪರಿವರ್ತನೆ ಆಗಬೇಕಾದ್ರೆ ಕನ್ನಡಿಗರ ಬಗ್ಗೆ ಭ್ರಷ್ಟಾಚಾರ ದೊಡ್ಡ ಮಟ್ಟದಲ್ಲಿ ಓಡ್ತಾ ಇದೆ ಅಂತ ಮುಗಿಸ್ಬಿಡ್ತೀನಿ ರೀ. ಮತ್ತೊಂದು ವಿಷಯ ಸರ್, ಇವರ ಸಂಸದರ ಇದು ಗ್ಯಾರಂಟಿ ಬಗ್ಗೆ ಹೇಳಿದೆ, ಮಹಾರಾಷ್ಟ್ರ ಬಗ್ಗೆ ಕೂಡ ಮಾತಾಡಿದ್ರು. ಅವಾಗ ಅವ್ರು ಹೇಳ್ತಾ ಇದ್ರು, ಆ ಲೋಕಲ್ ಪಾರ್ಟಿಯಲ್ಲೂ ಅರ್ಧ ನಮ್ಮ ಕಡೆ ಇದೆ, ಈ ಲೋಕಲ್ ಪಾರ್ಟಿಯಲ್ಲಿ ನಮ್ಮ ಕಡೆ ಇದೆ, ಕಾಂಗ್ರೆಸ್ ಎಲ್ಲಿ ಬಂದರೂ ಪೂರ್ಣ ಬಹುಮತದಲ್ಲಿ ಆಲ್ಮೋಸ್ಟ್ ಬಂದಿರ್ತೀವಿ, ಇವ್ರು ಎಲ್ಲ ಕಡೆ ಹೋಗೋದು ಪಕ್ಷ ಒಡೆಯೋದು ಸರ್ಕಾರ ಫಾರ್ಮ್ ಮಾಡೋದು ಅಲ್ವಾ. ನಮ್ಮ ರಾಜ್ಯದಲ್ಲಿ ಹೇಳಿ ಒಂದು ಸಲ ಇದುವರೆಗೂ BJP ಬಹುಮತದಲ್ಲಿ ಫಾರ್ಮ್ ಮಾಡಿದ್ಯಾ ಗೌರ್ಮೆಂಟ್? ನೋ. ಕಾಂಗ್ರೆಸ್ಗೆ ಪ್ರತಿಪಕ್ಷಕ್ಕೆ ಅಧಿಕೃತ 54 ಸೀಟ್ಗಳು ಕೂಡ ಗಳಿಸೋದಕ್ಕೆ ಕಷ್ಟ ಆಗುತ್ತೆ. ಅದನ್ನ ಹೇಳ್ತಾ ಇದೀನಲ್ಲ, ಒಪಿನಿಯನ್ ಪೋಲ್ ಇರಬಹುದು ಅವ್ರದ್ದು, ಬಟ್ ನಮ್ಮ ಪ್ರಕಾರ ನೋ. ಕರ್ನಾಟಕನೇ ಅದಕ್ಕೆ ಒಂದು ಸಾಕ್ಷಿ ಆಗುತ್ತೆ. ಕರ್ನಾಟಕದಲ್ಲಿ ಇವರು ಮಾಡಿದಂತಹ ಏನು ಭ್ರಷ್ಟಾಚಾರ, ಇವರ ಸರ್ಕಾರ, ನಮ್ಮ ಸರ್ಕಾರ ಕೊಡ್ತಿರುವಂತಹ ಗ್ಯಾರಂಟಿ ಸ್ಕೀಮ್ಗಳು, 25 MPs ಏನಿದ್ದಾರೆ ಅವ್ರು ಯಾವ ರೀತಿ ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ರು, ಅದನ್ನ ಅವ್ರ ಪಕ್ಷದವರೇ ಒಪ್ತಿಲ್ಲ ಸಂಸದರನ್ನ, ಇನ್ನ ನಾವು ಒಪ್ಕೋತೀವ? ಕಾಂಗ್ರೆಸ್ ನ ಶಾಸಕರೇ ಮಾತನಾಡ್ತಾ ಇದಾರೆ ಇವತ್ತು ಈ ಸರ್ಕಾರ ಹೋಗ್ಬೇಕಪ್ಪ. ಶಿವರಾಮ್ ಅವರು ಅಲ್ಲಲ್ಲ ಹೇಳಿ, ನಾನು ಅದು ಉದಾಹರಣೆ ಕೊಡ್ತಾ ಇದ್ದೀನಿ. ಅವ್ರಿಗೆ ಇಷ್ಟ ಇಲ್ಲ ಈ ಸರ್ಕಾರ ಇರೋದು, ಯಾಕೆಂದ್ರೆ ಇಂಥ ದುರಂತ ಸರ್ಕಾರ ಹೋಗ್ಬೇಕು. ಓಕೆ, ಹಂಗಿದ್ರೆ ಒಳ್ಳೆ ಕಾರ್ಯಕ್ರಮ ಅವ್ರು ಹೇಳ್ದಂಗೆ ಪಂಚ ಗ್ಯಾರಂಟಿ ಕೊಟ್ಟಿದ್ರೆ ಯಾಕೆ ಸ್ವಾಮಿ ಕಾಂಗ್ರೆಸ್ ಸರ್ಕಾರ ವಿರುದ್ಧವಾಗಿ ಪಂಚರ್ ಫಲಿತಾಂಶ ಬರ್ತಾ ಇದೆ, ಪಂಚರ್ ಮಾಡ್ತಾ ಇದಾರ, ಅದಕ್ಕಿಂತ ಇನ್ನೇನ್ ಬೇಕು? ಇದೇ ವೇದಿಕೆ ನಾನು ಕೂತ್ಕೋತೀನಿ, ಭವ್ಯ ಅವ್ರ ಜೊತೆ ನಾನು ಮಾತಾಡ್ತೀನಿ. 28-28 ನಮ್ಮ ರಾಜ್ಯದಲ್ಲಿ ಗೆದ್ದೇ ಗೆಲ್ಲುತ್ತೆ, ಅಧಿಕೃತ ವಿರೋಧ ಪಕ್ಷದ ಸ್ಥಾನ ಕೂಡ ಡೆಲ್ಲಿಯಲ್ಲಿ ಸಿಗಲ್ಲ. ಓಕೆ, 40 ಸೀಟ್ ಸಿಗಲ್ಲ. ಒಂದು ಕಡೆಯಲ್ಲಿ ಎನ್ಡಿಎ 400 ಹೆಚ್ಚು ಸೀಟ್ಗಳನ್ನು ಗೆಲ್ಲೋದಕ್ಕೆ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅನ್ನೋದು ಒಂದು ಅಂಶ. ಇಂಡಿಯಾ ಕೂಟ ಅಂತ ಹೇಳ್ಕೊಂಡು ಮಾಡಿದ ನಂತರವೂ ಕೂಡ ಯಾವುದೇ ರೀತಿಯಂತ ಇಂಪ್ರೂವ್ಮೆಂಟ್ ಆಗದೆ ಇರುವಂತಹ ವಿರೋಧ ಪಕ್ಷದ ಪರಿಸ್ಥಿತಿ ಯಾವ ಕಾರಣಕ್ಕಾಗಿ ನಿರ್ಮಾಣ ಆಗುತ್ತೆ ಅಂತೇಳಿ ನನಗನ್ಸುತ್ತೆ. ಮೊದಲನೇದಾಗಿ ಸಮೀಕ್ಷೆಯ ಒಂದು ಫಲಿತಾಂಶ ಏನಿದೆ ಸ್ವಲ್ಪ ಓವರ್ ಆಂಬಿಷಿಯಸ್ ಆಯ್ತಾ ಅಂತ, ಯಾಕಂದರೆ BJP ಬಹುಮತ ಪಡೆಯಲ್ಲಿ ನನಗೆ ಅಷ್ಟು ಡೌಟ್ ಏನಿಲ್ಲ, ಆದರೆ ಇಷ್ಟು ಮಟ್ಟಿಗೆ ಬರೋದು 300 ಜಾಸ್ತಿ BJP ಬರೋದು, ಇನ್ನು 350 ತೋರಿಸ್ತಾ ಇದ್ದೀರಿ, ಇದು ಮತ್ತು 400 NDA ಬರ್ತಾ ಇರೋದು, ನನಗನ್ಸುತ್ತೆ ಇದು ತೀರಾ ಓವರ್ ಆ್ಯಂಬಿಷಿಯಸ್ ಫಿಗರ್ಸ್. ಇಟ್ಸ್ ನಾಟ್ ಜಸ್ಟ್ ಆ್ಯಂಬಿಷಿಯಸ್, ಇಟ್ಸ್ ಓವರ್ ಆ್ಯಂಬಿಷಿಯಸ್ ಫಿಗರ್ ಅಂತ ಒಂದು. ಇನ್ನೊಂದು, ಈ ಒಂದು ಸಮೀಕ್ಷೆ ಇಟ್ಸ್ ಅನ್ ಇಂಡಿಕೇಟರ್ ಅಂತ ತೊಗೊಂಡ್ರೂ ಕೂಡ ಇದರಿಂದ ಪಾಠ ಕಲಿಯೋದು ಕಾಂಗ್ರೆಸ್ಗೆ ಮತ್ತು ಇಂಡಿಯಾ ಪಕ್ಷಗಳಿಗೆ ತುಂಬ ಇದೆ. ಆದರೆ ತಮ್ಮ ನ್ಯೂನತೆಗಳು ಏನೇನಿದೆ ಪ್ರತಿ ರಾಜ್ಯದಲ್ಲೂ ನೋಡಿಬಿಟ್ಟು ಅದನ್ನು ಆದಷ್ಟು ಶೀಘ್ರದಲ್ಲಿ ಅವರು ಸರಿಪಡಿಸ್ಕೊಳ್ತಾ ಇದ್ರೆ ಬಹುಶಃ ತುಂಬ ತೊಂದರೆ ಅನುಭವಿಸ್ಬೇಕಾಗುತ್ತೆ. ಧನ್ಯವಾದ ತಮಗೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಇದು ಮೆಗಾ ಒಪಿನಿಯನ್ ಪೋಲ್ನ ರಿಸಲ್ಟ್ ನಿಮ್ಮ ಮುಂದೆ ಇಟ್ಟಿರುವಂಥದ್ದು, ದೇಶದ ಎಲ್ಲ ಭಾಗಗಳಲ್ಲೂ ಕೂಡ ನಡೆಸಿರುವಂತಹ ಸಮೀಕ್ಷೆಯ ಫಲಿತಾಂಶವನ್ನ ನಿಮ್ಮ ಮುಂದೆ ಇಟ್ಟಿರುವಂಥದ್ದು. ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.